हाय फ्रेंड्स, वेलकम टू रश्मीस किचन। फ्रेंड्स, इवत्तु तुम्बा टेस्टी आगिरुवंत ओंदु इवनिंग स्नैकु अवरेकाय कोड्बळे। हेंगे माडोदु अंत निमगेल्ल तोरिस्कोड्ता इदीनि। अवरेकाय इन्नेनु मुगिदोग्ता इदे, मुगिदोगोष्टोळगडे ओंदसति ट्रै माडि नोडि। अवरेकाय कोड्बळेगे बेकागिरो इंग्रीडियंट्स ओंदु 100 ग्राम्स अष्टु अवरेकायि, 100 ग्राम्स अष्टु अक्कि हिट्टु, 1 कप् अष्टु तेंगिनकायि, कोत्तंबरि सोप्पु स्वल्प, ಉಪ್ಪು ರುಚಿಗೆ ತಕ್ಕಷ್ಟು, 1 ಸ್ಪೂನ್ ಜೀರಿಗೆ, ಮತ್ತು ಹಸಿಮೆಣಸಿನಕಾಯಿ ನಾನು 3 ತೊಗೊಂಡಿದ್ದೀನಿ। ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೋಬೋದು। ಫಸ್ಟು ಅವರೆಕಾಯಿನ ಒಂದು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ। 1 ವಿಜಿಲ್ ಅಥವಾ 2 ವಿಜಿಲ್ ಕೂಗಿದ್ರೆ ಸಾಕು। ಫ್ರೆಂಡ್ಸ್, ಇವಾಗ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಜೀರಿಗೆ, ಹಸಿಮೆಣಸಿನಕಾಯಿ, ಉಪ್ಪು ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಂಬಿಡೋಣ। ಬೇಕಿದ್ರೆ ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಬೋದು। ಇಷ್ಟನ್ನು ಮಿಕ್ಸಿನಲ್ಲಿ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು। ಫ್ರೆಂಡ್ಸ್, ಇವಾಗ ಇದು ಅರ್ಧ ಗ್ರೈಂಡ್ ಆಗಿದೆ। ಇವಾಗ ಇದಕ್ಕೆ ಬೇಯಿಸಿರೋಂಥ ಅವರೆಕಾಯಿನ ಒಂದು 2 ಸೌಟಷ್ಟು ಹಾಕ್ಕೊಂಡು ತಿರ್ಗಾ ಗ್ರೈಂಡ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ। ಈಗ ಇದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಫುಲ್। ಫ್ರೆಂಡ್ಸ್, ಇದು ಸ್ವಲ್ಪ ಫುಲ್ ಸಾಫ್ಟ್ ಆಗೋ ಹಾಗೆ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು। ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು, ಕಲಸ್ಕೊಬೇಕು। ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು। ಈ ಥರ ಚೆನ್ನಾಗಿ ನಾದ್ಕೊಬೇಕು ಹಿಟ್ಟು। ಸ್ವಲ್ಪ ಕೋಡ್ಬಳೆ ಮಾಡೋಕ್ಕೆ ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು। ಈ ಥರ ಚೆನ್ನಾಗಿ ಕೈಯಲ್ಲಿ ನಾದಬೇಕು। ಈ ಥರ ಸ್ವಲ್ಪ ಗಟ್ಟಿಯಾಗೇ ಕೋಡ್ಬಳೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಬೇಕು। ಫ್ರೆಂಡ್ಸ್, ಇವಾಗ ಇದನ್ನು ಈ ಥರ ನಾದ್ಕೊಂಡು ಕೋಡ್ಬಳೆ ಹಿಟ್ಟನ್ನ ಕೋಡ್ಬಳೆ ಥರ ಈ ಥರ ಶೇಪ್ಗೆ ಮಾಡ್ಕೊಬೇಕು। ಈ ಥರ ಕೋಡ್ಬಳೆ ಶೇಪ್ಗೆ ಎಲ್ಲನೂ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ। ಫ್ರೆಂಡ್ಸ್, ಈಗ ಎಣ್ಣೆ ಬಿಸಿಯಾಗಿದೆ। ಈಗ ಒಂದೊಂದೇ ಕೋಡ್ಬಳೆನ ಸ್ಲೋವಾಗಿ ಎಣ್ಣೆಗೆ ಹಾಕ್ಕೊಬೇಕು। ಇದನ್ನು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಗರ್ಗರಿ ಆಗೋ ಹಾಗೆ ಫ್ರೈ ಮಾಡ್ಕೊಬೇಕು। ಈ ಥರ ಒಂದೊಂದೇ ಟರ್ನ್ ಮಾಡಿಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮು ಹೈ ಫ್ಲೇಮು ಚೇಂಜ್ ಮಾಡಿಕೊಂಡು ಹೊಂಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೊಬೇಕು। ಈಗ ಕೋಡ್ಬಳೆ ಚೆನ್ನಾಗಿ ಬೆಂದಿದೆ। ಇದನ್ನು ಸ್ಲೋವಾಗಿ ಒಂದು ಟಿಶ್ಯೂ ಪೇಪರ್ಗೆ ತೆಕ್ಕೊಂಬಿಡೋಣ ಎಣ್ಣೆಯಿಂದ। ಬಿಸಿ ಬಿಸಿ ಅವರೆಕಾಯಿ ಕೋಡ್ಬಳೆ ಇವಾಗ ತಿನ್ನಕ್ಕೆ ರೆಡಿಯಾಗಿದೆ। ಫ್ರೆಂಡ್ಸ್, ಇವಾಗ ಇನ್ನೊಂದು ರೌಂಡ್ ಕೋಡ್ಬಳೆ ಹಾಕ್ತಾ ಇದ್ದೀನಿ। ಈ ಅವರೆಕಾಯಿ ಕೋಡ್ಬಳೆಗೆ ಒಂದು 2-3 ಮಿನಿಟ್ಸ್ ಸಾಕು ಬೇಯಕ್ಕೆ। ಫ್ರೆಂಡ್ಸ್, ಅವರೆಕಾಯಿ ಕೋಡ್ಬಳೆ ಒಂದ್ಸತಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।